ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಇದರಲ್ಲಿ ನಿಮ್ದೇನ್ ತಕರಾರು? ಬಿಟ್ಬಿಡು, ಅವಳು ಮಾತಾಡ್ತಿಲ್ಲ ಕಣ. ಅವಳು ಹಿಂದೆ ನಿಂತು ಯಾರೋ ಮಾತಾಡೋ ಹಾಗೆ ಮಾಡ್ತಿದ್ದಾರೆ ಅಷ್ಟೇ. ನೋಡಿ ನಯನ, ಈ ಮನೆ ನಮ್ದು. ಈ ಮನೆ ಯಜಮಾನಿ ನಮ್ ಚಿಕ್ಕಮ್ಮ. ವಿಶ್ವನ್ನ ಮಾತ್ರ ಅಲ್ಲ, ನವೀನನ್ನು ದತ್ತು ತಗೋತಾರೆ, ಬೇಕಂದ್ರೆ ಇನ್ಯಾರನ್ನಾದ್ರೂ ತಗೋತಾರೆ. ಇದನ್ನ ಕೇಳೋ ಹಕ್ಕು ನಿಮ್ಗಲ್ಲ, ನನಗೂ ಈ ಮನೆಯವ್ರಿಗೆ ಸೇರಿಸಿ ಯಾರಿಗೂ ಇಲ್ಲ. ಇದು ಅವ್ರ ಮನೆ, ಅವರಿಷ್ಟ. ನೋಡು ನಯನ, ಈ ಮನೆಗೆ ನನ್ ಮಗನ್ಗೆ ಏನ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಇಲ್ಲ ಅತ್ತೆ, ನೀವ್ ಮಾಡ್ತಿರೋದ್ರಿಂದ ಖಂಡಿತ ಈ ಮನೆಗೆ ಒಳ್ಳೇದಾಗೋದಿಲ್ಲ. ಗೌಡ್ರೆ, ದಯವಿಟ್ಟು ನನ್ ಮಾತು ಕೇಳಿ, ಮುಂದೆ ತುಂಬಾ ದೊಡ್ಡ ತಪ್ಪಾಗುತ್ತೆ. ಏನ್ ನಯನ, ಏನ್ ಹೀಗ್ ಮಾತಾಡ್ತಿದೀಯ? ನಿನ್ ಗಂಡನ ಆಸ್ತಿಯಲ್ಲಿ ಪಾಲ್ ಕೊಡ್ಬೇಕಾಗತ್ತೆ ಅಂತ ಹೀಗ್ ಮಾತಾಡ್ತಿದೀಯ? ನೋಡಿ ನಯನ, ನೀವು ಜಾಸ್ತಿ ಮಾತಾಡಿದ್ರೆ ದತ್ತಗದ ಜೊತೆ ವಿಶ್ವನಿಗೆ ಆಸ್ತಿ ಎಲ್ಲ ಬರ್ಕೊಟ್ಬಿಡ್ತೀನಿ. ಹಾಗೆ ಮಾಡಿ, ಆಗ್ಲಾದ್ರೂ ನಿಮ್ ಜೀವಕ್ಕೆ ನೆಮ್ಮದಿ ಸಿಗುತ್ತೆ. ನಾವು ಬೇಕಿದ್ರೆ ಎಲ್ಲಾದ್ರೂ ದುಡಿಮೆ ಮಾಡ್ಕೊಂಡ್ ಬದ್ಕಣ. ಏನೇ ಆಗಿದೆ ನಿನ್ಗೆ, ನನ್ ಮಗನ ಹತ್ರ ಕೂಲಿ ಮಾಡಿಸ್ತೀನಿ ಅಂತ ಹೇಳ್ತಿದ್ಯಾ? ಅವ್ರ ಈ ಸುಳ್ಳಿಯಿಂದ ಹೊರಗ್ ಬಂದು ನನ್ ಕಣ್ ಮುಂದೆ ಚೆನ್ನಾಗಿದ್ರೆ ನನಗ್ ಅಷ್ಟೇ ಸಾಕು ಅತ್ತೆ. ಕೈ ಮುಗಿದ್ ಬೇಡ್ಕೋತಾ ಇದೀನಿ, ಈ ತತ್ಕ ಮಾತ್ರ ಮಾಡ್ಬೇಡಿ. ಅವ್ರು ಹೇಳ್ತಿರುವ ಹಾಗೆ ಆಸ್ತಿನ ಯಾರ ಹೆಸರಿಗೆ ಬೇಕಾದ್ರೂ ಬರ್ಕೊಳ್ಳಿ, ಆದ್ರೆ ನಮ್ಮನ್ ಮಾತ್ರ ಬಿಟ್ಬಿಡಿ. ಗೌಡ್ರೆ, ನಿಮ್ಗೆ ಇದೆಲ್ಲ ಗೊತ್ತಾಗೋದಿಲ್ಲ, ಸ್ವಲ್ಪ ಸುಮ್ನೆ ಇರಿ. ಮುಚ್ಚೆ ಬಾಯಿ, ನನ್ ಮುಂದೆ ನಿಂತು ನನ್ ಮಗನ್ ಮೇಲೆ ದಬ್ಬಾಳಿಕೆ ಮಾಡ್ತಿದ್ಯಾ? ನಾನ್ ಇದನ್ನೆಲ್ಲ ಸಹಿಸ್ಕೊಳಲ್ಲ ನಯನ. ಅತ್ತೆ, ನಾನ್ ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂತ ನಿಮಗ್ ಚೆನ್ನಾಗ್ ಗೊತ್ತಿದೆ. ಇದನ್ನೆಲ್ಲ ಬಿಡ್ಸ್ ಹೇಳಕ್ ಆಗೋದಿಲ್ಲ, ಅದೇ ಹೇಳೋ ಅವಶ್ಯಕತೆನೂ ಇಲ್ಲ. ದಯವಿಟ್ಟು ಈ ದತ್ಕಾನ ನಿಲ್ಸಿ ಕೂಗ್ಬೇಡಿ ಗೌಡ್ರೆ. ನಾನ್ ಏನ್ ಹೇಳ್ತಾ ಇದೀನಿ ಅಂತ ಅತ್ತೆಗೆ ತುಂಬಾ ಚೆನ್ನಾಗ್ ಅರ್ಥ ಆಗಿದೆ. ಅಂದ್ರೆ ಇವಾಗ ನೀವು ಚಿಕ್ಕಮ್ಮನಿಗಿಂತ ದೊಡ್ಡವರಾಗ್ಬಿಟ್ರ? ಹಾಗೆಲ್ಲ ಹೇಳ್ತಾ ಇದ್ದೀನಿ ನಾನು, ನನ್ ಗಂಡನ ಉಳಿಸ್ಕೊಳ್ಳಕ್ಕೆ ನಾನು ಇದನ್ನೆಲ್ಲ ಹೇಳ್ತಾ ಇರೋದು ಅಷ್ಟೇ. ಅತ್ತೆ, ನೀವ್ ಇದನ್ನೆಲ್ಲ ಯಾಕ್ ಮಾಡ್ತಾ ಇದ್ದೀರಂತ ನನಗ್ ಗೊತ್ತಿಲ್ಲ, ನನಗದ್ ಬೇಕು ಆಗಿಲ್ಲ. ಆದ್ರೆ ಇದ್ರಿಂದ ಮುಂದೆ ಮಾತ್ರ ಒಳ್ಳೇದಾಗದಿಲ್ಲ, ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ನಿಲ್ಸಲ್ಲ ಅಂದ್ರೆ ಏನೇ ಮಾಡ್ತೀಯ? ನಿಮ್ ವಿರುದ್ಧ ನಾನ್ ಏನು ಮಾಡಲ್ಲ, ಮಾಡಕ್ ಆಗದಿಲ್ಲ ಅಂತ ನಿಮಗ್ ಚೆನ್ನಾಗ್ ಗೊತ್ತಿದೆ. ಅಣ್ಣನ್ನ ಯಾರೋ ಕೊಲೆ ಮಾಡ್ಬಿಟ್ಟವ್ರೆ ಕಣವ್ವ, ಸತ್ತೋದ. ಅಪ್ಪ, ಏನ್ ಹೇಳ್ತಿದ್ಯಾ ನೀನು? ಆಸ್ಪತ್ರೆ ಕರ್ಕೊಂಡು ಹೋಯ್ತಾರೆ ಕಣವ್ವ, ಕುಯ್ತಾರಂತೆ. ಅವನ್ ಕರ್ಕೊಂಡು ಅಲ್ಲಿಗೆ ಬಂದ್ಬಿಡವ. ಅಪ್ಪ, ನೀನ್ ಎಲ್ಲಿದ್ಯಾ ಈಗ? ಬಂದ್ಬಿಡು. ಕೊಲೆ ಮಾಡ್ಬಿಟ್ಟವ್ರೆ, ಸಾಗರ ಬನ್ನಿ ಗೌಡ್ರೆ, ಬನ್ನಿ ಸ್ಟೇಷನ್ ಬಂದು ಒಂದ್ ಕಂಪ್ಲೇಂಟ್ ಕೊಡಿ. ಬನ್ನಿ ಬನ್ನಿ ಗೌಡ್ರೆ, ಬನ್ನಿ ನೀವು ಗೌಡ್ರೆ, ಸಾಗರ ಬನ್ನಿ ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ ನೀವು ಗೌಡ್ರೆ, ನೀವು ಇವ್ರ ಜೊತೆ ಸ್ಟೇಷನ್ ಹೋಗಿ, ನಾವ್ ಇಲ್ಲೇ ಇರ್ತೀವಿ, ಎಲ್ಲರೂ ನೋಡ್ಕೋತೀವಿ, ನೀವು ಹೊರಡಿ. ವಿಶ್ವ, ಅರೆ ಏನೆಲ್ಲ ಬಂದ್ಬಿಟ್ಟಿದೀರ? ಯಾಕೋ ಬರಬಾರ್ದ? ಆತರ ಅಲ್ಲ. ಏನೋ ಇಂಥ ಬಟ್ಟೆ ಹಾಕಿದೀಯಾ ನೋಡು, ಪೂಜೆಗೆ ಅಂತ ನಾನು ಬಟ್ಟೆ ತಂದಿದ್ದೀನಿ, ಇದನ್ನ ಹಾಕೋ. ಇದೆಲ್ಲ ಬೇಡ ರಾಹುಲ್, ನಾನು ಈ ಬಟ್ಟೆಲ್ಲ ಕಂಫರ್ಟಬಲ್ ಆಗಿದ್ದೀನಿ. ಇವತ್ತಿಂದ ನೀನು ಈ ಮನೆ ಮಗ ಆಗ್ತಾ ಇದೀಯ. ಮನೇಲಿ ಪೂಜೆ ಇಟ್ಕೊಂಡಿದ್ದೀವಿ, ಶಾಸ್ತ್ರೋಕ್ತವಾಗಿ ರೆಡಿ ಆಗ್ಬೇಕು. ಇವಾಗ ಚಿಕ್ಕಮ್ಮ ನಿನಗೆ ಮಂಗಳ ಸ್ನಾನ ಮಾಡಿಸ್ತಾರೆ. ಸ್ನಾನನ? ನನ್ ಸ್ನಾನ ಎಲ್ಲ ಆಗಿದೆ ರಾಹುಲ್, ಆ ಬಟ್ಟೆ ಕೊಡು, ಹಾಕೋತೀನಿ. ಶಾಸ್ತ್ರ ಕಣೋ, ಮಾಡ್ಲೇಬೇಕು, ಬಾ ನೀನು ಇವಾಗ ಬಾ ಮಗ್ನೆ. ತಾರ, ಇದನ್ ವಿಶ್ವಂಗ್ ಹಾಕೊಂಬರಕ್ ಹೇಳಿ. ನಯನ, ನಾವೆಲ್ಲ ಸೇರಿ ಈ ಶಾಸ್ತ್ರನ ಮಾಡ್ತೀವಿ, ನೀವ್ ಇದನ್ನ ಹಾಳು ಮಾಡದೇ ಇದ್ರೆ ಸಾಕು.
ಅವನ್ ಕಾಟ ಏನೂ ಇರಲಿಲ್ಲ. ಊರ್ ಬಿಟ್ಟು ಹೋಗಿದ್ದಾನೆ ಅಂತ ಏನೋ ಸುದ್ದಿ ಇತ್ತು, ಆದ್ರೆ ಇವಾಗ ನೀವು ಹೇಳ್ತಾ ಇರೋದ್ ನೋಡಿದ್ರೆ ತುಂಬಾ ಭಯ ಆಗ್ತಿದೆ. ಅಲ್ಲ, ಇವ್ರ ಮನೆಗೆ ವಾಪಸ್ ಬಂದಿದ್ನಂತೆ. ನಿನ್ನೆ ಮನೆ ಬಿಟ್ಟು ಹೋದವನು ಕೊಲೆ ಆಗಿದ್ದಾನೆ. ಅಯ್ಯೋ ಹೌದಾ? ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇವತ್ ನಮ್ ಮನೇಲಿ ಫಂಕ್ಷನ್ ಇದ್ದಿದ್ದು ನಿಮಗೂ ಗೊತ್ತಲ್ಲ, ನಾನು ಅದ್ರಲ್ಲೇ ಬಿಸಿ ಆಗಿದ್ದೆ. ಹೇಗ್ ಕೊಲೆ ಆಗಿರೋದು? ಅದು ಆಲದ ಮರದ ಹತ್ರ ಎರಡು ಹೆಣ ಸಿಕ್ಕಿದವೆ. ಎರಡ ಆಲದ ಮರದ ಹತ್ರನ? ಇನ್ನೊಂದ್ ಬಾಡಿ ಯಾರ್ದು ಅಂತ ಗೊತ್ತಿಲ್ಲ, ಆದ್ರೆ ಎರಡು ಬಾಡಿಗಳ ಹತ್ರ ಒಂದೊಂದು ಪಿಸ್ತೂಲ್ ಇದೆ. ಅಂದ್ರೆ ಎರಡ್ ಗನ್ ಇದೆಯಾ ಸರ್? ಇದೆ, ಆದ್ರೆ ಸಾಗರ್ ಮುಖನ ಗುರ್ತು ಸಿಗದ ಹಾಗೆ ಜಜ್ಜ ಹಾಕಿದ್ದಾರೆ. ಶಿವ್ ಶಿವ, ಮುಖ ಎಲ್ಲ ಚಚ್ಚಿದಾರ? ಸೊಬ್ಬಿ, ಏನು ಗೊತ್ತಿಲ್ದಂಗೆ ನಾಟಕ ಆಡ್ತಿದ್ಯೇನೆ? ನಾಟಕವಾ ಗೌಡ್ರೆ, ಸುಮ್ನೆ ಇರಿ ಅಂತ ಹೇಳದ್ನಲ್ಲ. ಈ ಕೊಲೆ ನಿನ್ನೆ ರಾತ್ರಿ ಆಗಿರ್ಬೋದು ಅಂತ ನಾವು ಅಂದಾಜು ಮಾಡ್ತಾ ಇದೀವಿ. ಅಂದ ಹಾಗೆ ನಿನ್ನೆ ಸಂಜೆಯಿಂದ ನೀವ್ ಎಲ್ಲಿದ್ರಿ? ಕೇಳಿ ಹಂಗ್ ಕೇಳಿ. ಅದ್ ಸರಿ, ನಾನ್ ಕೊಲೆ ಮಾಡಿದ್ದೀನಿ ಅಂತ ನೀವೇನಾದ್ರೂ? ಅಲ್ಲ, ನಾವಾಗ ಅನ್ಕೋತಾ ಇಲ್ಲ, ಇದು ಜಸ್ಟ್ ವಿಚಾರಣೆ ಅಷ್ಟೇ. ನಾವು ಕೇಳಿದಕ್ಕೆ ಉತ್ತರ ಕೊಡಿ. ನನ್ಗೆ ನಿನ್ನೆ ಬೆಳಗ್ಗೆಯಿಂದ ಎದೆ ನೋವು, ಅದಕ್ಕೆ ಚೆಕಪ್ಗೆ ಅಂತ ಹಾಸ್ಪಿಟಲ್ಗೆ ಹೋಗಿದ್ದೆ. ಚೆಕಪ್ ಎಲ್ಲ ಮುಗಿಸ್ಕೊಂಡು ಬರೋದು ಸ್ವಲ್ಪ ತಡವಾಯ್ತು. ಅಂದ್ರೆ ನೀವು ಆಸ್ಪತ್ರೆಯಲ್ಲಿದ್ರಿ ಅನ್ನೋದಕ್ಕೆ ಸಾಕ್ಷಿ ಏನಾದ್ರು ಇದೆಯಾ? ಬೇಕಾದ್ರೆ ನೀವು ಹಾಸ್ಪಿಟಲ್ಗೆ ಫೋನ್ ಮಾಡಿ ಕೇಳಿ, ನನ್ನ ರಿಪೋರ್ಟ್ಸ್ ಇನ್ನೂ ಬಂದಿಲ್ಲ, ನಿಮ್ಗೆ ಅವ್ರು ರಿಪೋರ್ಟ್ಸ್ ಕೊಡ್ತಾರೆ. ಇರ್ಲಿ, ನಮ್ಗೇನಾದ್ರು ಅಗತ್ಯ ಬಿದ್ರೆ ನಾವು ವಿಚಾರಿಸ್ತೀವಿ. ಸರಿ,